ಅದರಂತೆ ಶಿವಭಗವಂತನ ಅವತಾರಿಯಾದ ಸಿದ್ಧಾರೂಢ ಮಹಾಸ್ವಾಮಿಗಳ ಅವತರಿಸಿದ ಈ ಪಾವನ ಪುಣ್ಯ ದಿನ ಇದು. ದಿನಗಳು ಅವು ಕೂಡ ಮಹತ್ವವನ್ನು ಪಡ್ಕೋತಾವೆ. ಮಹಾತ್ಮರ ಜನ್ಮ ಮರಣಗಳಿಂದ ಅವರ ಕ್ರಿಯಾಕಲಾಪಗಳಿಂದ ಸಾಂಸಾರಿಕ ಅಜ್ಞಾನಿ ಮನುಷ್ಯ ಹುಟ್ಟಿದ್ರೂ ಕೂಡ ಪವಿತ್ರ ಅಲ್ಲ, ಆತ ದೇಹ ತ್ಯಾಗ ಮಾಡಿದ್ರೂ ಪವಿತ್ರ ಅಲ್ಲ. ಪರಮಾತ್ಮ ಪರಮಾತ್ಮನ ಸ್ವರೂಪಿಗಳು, ಅವರ ಜನ್ಮ ತಾಳಿದರೂ ದೇಹ ತ್ಯಾಗ ಮಾಡಿದರೂ ಕೂಡ ಅವೆರಡು ದಿನಗಳು ಪವಿತ್ರ ಅಂತ ನಮ್ಮೆಲ್ಲರಿಗೆ ಕಶಿಕೊಳ್ತಾವ. ಆದ್ದರಿಂದ ಸಿದ್ಧಾರೂಢ ಮಹಾಸ್ವಾಮಿಗಳು ಜನ್ಮ ತಾಳಿರತಕ್ಕಂತಹ ಇವತ್ತು ಪವಿತ್ರ ಸಮಯ. ಆದ್ದರಿಂದ ಬಹು ವರ್ಷಗಳಿಂದ ನಾವು ಅವರ ಜನ್ಮಸ್ಥಾನ ಚಳಕಾಪುರದಲ್ಲಿ ಜನ್ಮ ದಿನಾಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಪ್ರಸಂಗಾನುಸಾರವಾಗಿ ಇದು ಎರಡನೇ ವರ್ಷ. ಆ ಕಾರ್ಯಕ್ರಮವನ್ನು ಅಲ್ಲಿ ಮಾಡಲಿಕ್ಕೆ ಸರ್ಕಾರದ ಆಜ್ಞೆ ಇಲ್ಲದೆ ಇರುವುದರಿಂದ ಚಳಕಾಪುರದಲ್ಲಿಯೂ ಇಲ್ಲಿನೂ ಹುಬ್ಬಳ್ಳಿಯಲ್ಲಿ ಎಲ್ಲ ಕಡೆಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಸಂಕ್ಷೇಪವಾಗಿ ಈ ಆಚರಣೆಯನ್ನು ಈ ದಿವಸ ನಾವು ಆಚರಿಸ್ತಾ ಇದ್ದೇವೆ. ಮಹಾನುಭಾವರ ಪುರಾಣಗಳನ್ನು ಪುಣ್ಯಕಥೆಗಳನ್ನು ನಾವು ಬರಿತೇವೆ, ಅದನ್ನು ಓದ್ತೇವೆ, ಅದನ್ನು ಹೇಳ್ತೇವೆ. ಚರಿತ್ರೆ ಯಾರು ಬರೀತಾರೆ ಅಂತ ಕೇಳಿದರೆ ಯಾರ ಕ್ರಿಯೆಗಳನ್ನು ಕಾಯ ವಾಚ ಮನಸ್ಸಿನ ವ್ಯವಹಾರವನ್ನು ಅನುಸರಣೆ ಮಾಡಲಿಕ್ಕೆ ಬರ್ತದೆ ಅಂಥವರ ಚರಿತ್ರೆಯನ್ನು ನಾವು ಬರೀತೇವೆ. ರಾಮನ ಚರಿತ್ರೆ ಬರಿತೇವೆ, ರಾವಣನ ಚರಿತ್ರೆ ಇಲ್ಲಿವರೆಗೆ ಬರಲಿಲ್ಲ. ಅದು ಇತಿಹಾಸದ ಚರಿತ್ರೆ ಅಲ್ಲ. ಶಿಶುಪಾಲ, ದುರ್ಯೋಧನ ಇಂಥವರ ಚರಿತ್ರೆಯನ್ನು ಬರೆದಿಲ್ಲ. ಚರಿತ್ರೆ ಅಂತ ಎದಕ್ಕೆ ಅಂತಾರೆ ಅಂದರೆ ಯಾವ ಗುಣಗಳನ್ನು ಕ್ರಿಯೆಗಳನ್ನು ಅನುಸರಿಸಲಿಕ್ಕೆ ಜನರಿಗೆ ಬರ್ತದೆ ಅನುಸರಿಸಬೇಕು ಅಂತಹ ಗುಣಕ್ರಿಯೆಗಳ ಚರಿತ್ರೆಯನ್ನು ನಾವು ಬರೀತೇವೆ. ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಅವರ ಚರಿತ್ರೆಯನ್ನು ನಾವು ಇವತ್ತು ಸ್ವಲ್ಪ ಸ್ಮರಣೆ ಮಾಡ್ಕೋಬೇಕು. ನಾವೆಲ್ಲರಿಗೂ ಈ ಗುರುಮಾರ್ಗದಲ್ಲಿ ಭಗವದ್ ಮಾರ್ಗದಲ್ಲಿ ಬರತಕ್ಕಂಥ ವ್ಯಕ್ತಿ ಬಹಳ ಸಹನ ಶಕ್ತಿಯನ್ನು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಯಾವ ಬಂಗಾರ ಕಬ್ಬಿಣ ಪೆಟ್ಟು ತಿನ್ನಲಿಕ್ಕೆ ಒಲ್ಲಂಥದ ಅದು ಆಭರಣ ಆಗುವುದಿಲ್ಲ, ಅದು ಯಾರು ಕೊಳ್ಳಾಗನೂ ಕೂಡ ಅದು ಶೋಭೆ ಆಗುವುದಿಲ್ಲ, ಯಾರ ತೆರಿ ಮೇಲೆ ಕಿರೀಟ ಹಾಕಿಕೊಂಡಾಗ ಸಾಧ್ಯವೂ ಇಲ್ಲ. ಅವುಗಳನ್ನು ಸಿದ್ಧಾರೂಢ ಮಹಾಸ್ವಾಮಿಗಳು 8 ವರ್ಷದಿಂದ ಸುಮಾರು 40 ವರ್ಷಗಳ ಪರ್ಯಂತರವಾಗಿ ಗುರು ಪಂಥ ಶೋಧನೆಗೆ ನಮ್ಮೆಲ್ಲರಿಗೆ ದಾರಿಯಾಗಿ ತೋರಿಸುವುದಕ್ಕೆ ಅವರು ಪಟ್ಟಿರುವ ಕಷ್ಟಗಳನ್ನು ಸಹನಗಳನ್ನು ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಆದರೂ ಕೂಡ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಬೇಕು. ಸಿದ್ಧಾಯಿ ಪುರಾಣಿಕರು ಒಂದು ಮಾತು ಬರೀತಾರೆ, ಯಾರು ಮೂಗನಾಗ ಮೂಗು ಬಿಟ್ಟು ಇಟ್ಕೋಬೇಕಂತಾರೆ ಮೂಗು ಚುಚ್ಕೋಬೇಕೆ, ನಾ ಚುಚ್ಕೊಳಕ್ಕೂ ಅಲ್ಲ ಅಂದರೆ ಮೂಗು ಬಟ್ಟ ಬರುವುದಿಲ್ಲ.
ಮೂಗಿಗೆ ಶೋಭನೆ ಆಗೋದಿಲ್ಲ. ಆ ಸಹನ ಮಾಡ್ಕೋಬೇಕು ಅವ, ಮೂಗು ಚುಚ್ಚಿಕೊಳ್ಳು ಸಹನ ಮಾಡ್ಕೊಂಡಕ್ರೆ ಮೂಗು ಒಟ್ಟು ಬರ್ತದೆ. ಅದಕ್ಕೆ ಅಂದ್ರೆ ಅವರು ಮೂಗು ಚುಚ್ಚಿಸಿಕೊಳ್ಳುವ ಮನಸ್ಸಿಲ್ಲದಿದ್ದರೆ ಆ ಮೂಗುತಿ ಹಂಬಲಬೇಕೆ. ಮೂಗು ಚುಚ್ಚಿಕೊಳ್ಳೋಕೆ ನಿಮಗೆ ಧೈರ್ಯ ಇಲ್ಲ ಅಂದ್ರೆ ಮೂಗು ಬಿಟ್ಟು ಇಟ್ಕೋಬೇಕಂತೀರ, ಆ ದಾರಿಗೆ ಬರಬೇಡ್ರಿ, ಇಟ್ಕೋಬೇಡ್ರಿ. ಅದು ಮೂಗುಬಟ್ಟು ಶೋಭ ಪಡಿಬೇಕಂದ್ರೆ ಮೂಗು ಚುಚ್ಚಿಕೊಳ್ಳೋ ದುಃಖನ ಕೂಡ ಸಹನೆ ಮಾಡ್ಕೋಬೇಕು. ಉಳಿಯ ಮುಟ್ಟಲು ಮನಸ್ಸಿಲ್ಲದವರಿಗೆ ಮೂರ್ತಿಯಾಗುವ ಹಂಬಲ ಬೇಕೆ. ಯಾವ ಕಲ್ಲ ಉಳಿಯಿಂದ ಪೆಟ್ಟು ತಿನ್ನಕ್ಕೆ ಒಲ್ಲ ಅಂತದ ಅದು ಮೂರ್ತಿ ಹಂಗ ಮೂರ್ತಿ ಆಗುವುದಿಲ್ಲ. ಮನುಷ್ಯ ಜೀವನದಲ್ಲಿ ನಾವು ಬೇಕಾದಷ್ಟು ಕೊಡಲಿ, ಹೊಟ್ಟೆ ತುಂಬನೇ ಊಟ ಮಾಡಿರಿ, ಹಾಲು ಕೊಡ್ರಿ, ಬೆಣ್ಣೆ ಕೊಡ್ರಿ, ಅವ ಊಟ ವಶಿ ಮಾಡಲಿ ಅಂದರೆ ಏನು ಮಾಡ್ತಾನೆ, ಏನೂ ಆಗುವುದಿಲ್ಲ. ಆ ಮನುಷ್ಯ ಪೈಲವನಾಗುವುದಿಲ್ಲ. ಅವನು ಯಾವ ಕಲ್ಲು ಉಳಿ ಪೆಟ್ಟು ತಿನ್ನಕ್ಕೆ ಒಲ್ಲಂತದ ಅದು ಮೂರ್ತಿ ಆಗುವುದಿಲ್ಲ ಅಂತಾರವರು. ಅದರಂತೆ ತೇಜಾಪಿನ ಗೋಜು ಬೇಡವೆಂದವನಿಗೆ ಅಪರಂಜಿ ಆಗುವ ಹಂಬಲ ಬೇಕೆ. ಯಾವ ಬಂಗಾರ ತೇಜಾಪದಾಗ ಬೀಳಾಗಿಲ್ಲ, ನಾ ಬೆಂಕಿಯಾಗಿ ಬೀಳಕ್ಕೆ ಒಲ್ಲಂತದ ಮತ್ತು ಚೊಕ್ಕ ಚಿಹ್ನ ಹೆಂಗಾಗ್ತದ, ಚೊಕ್ಕ ಚಿನ್ನ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕೆಮ್ಮತ್ತು ಬರಬೇಕಂದ್ರೆ ಬೆಂಕಿಯಾಗಿ ಬೀಳಬೇಕೆ, ತೇಜಪದಾಗ ಬೀಳಬೇಕೆ. ತೇಜಪದಾಗ ಬಿತ್ತು ಬೆಂಕಿಯಾಗಿ ಬಿತ್ತು ಅಂದ್ರೆ ಅದರ ಕೆಮ್ಮತ್ತು ಬರ್ತದೆ. ಯಾವ ಮನುಷ್ಯ ಹಂಗೆ ಕಷ್ಟಗಳನ್ನು ಸಹನ ಮಾಡೋಕ್ಕೆ ಒಲ್ಲಂತಾನೆ ಅವ ಎಂದೂ ಕೂಡ ಮಹಾತ್ಮ ಕೀರ್ತಿಗೆ ಯೋಗ್ಯ ಆಗುವುದಿಲ್ಲ ಅಂತಾರೆ. ಸುತ್ತಿಗೆ ಪೆಟ್ಟು ಸಹಿಸೆನೆಂದರೆ ಅಲಗು ಆಗುವ ಅಭಿಲಾಷೆ ಏತಕ್ಕಯ್ಯ. ಕಬ್ಬಣ ಹೋಗಿ ಆಯುಧ ಹಾಕದ, ಆಯುಧ ಹಾಕದ, ಶಸ್ತ್ರ ಅಸ್ತ್ರ ಆಗ್ತದ. ನಾ ಸುತ್ತಿಗೆ ಪಟ್ಟು ತಿನ್ನಂಗಿಲ್ಲ ಅಂದರೆ ಅದು ಆಯುಧ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇ ಪರಮೇಶ್ವರ, ಯಾರು ಕಷ್ಟ ಸಹನ ಮಾಡಕ್ಕೆ ಒಲ್ಲಂತಾರೆ ಅವರು ನಿನ್ನ ಮಕ್ಕಳು, ದೇವರ ಮಕ್ಕಳು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಹು ಸುಂದರವಾಗಿ ಯಾರು ಅಂದರೆ ಸಿದ್ಧಯ್ಯ ಪುರಾಣಕ್ಕೆ ಈ ಮಾತನ್ನು ಮಾತಾಡ್ತಾರೆ. ಒಂದು ವೇಳೆ ಮನುಷ್ಯನಂತೆ ಬುದ್ಧಿ ವ್ಯವಹಾರ ಇವ್ಯಾವ ಇಲ್ಲ ಅಂದರೆ ಎಲ್ಲಿದ್ದರೂ ಅಷ್ಟೇ ಆ ಮನುಷ್ಯ, ಮನೆಯಾಗಿರಲಿ, ಮಠದಾಗಿರಲಿ, ಊರಾಗಿರಲಿ, ಅಡವೆ ಆಗಿರಲಿ, ಆ ಮನುಷ್ಯನಲ್ಲಿ ಅದು ಪ್ರವೃತ್ತಿನೇ ಇಲ್ಲ ಅಂತಂದರೆ ಆ ಮನುಷ್ಯ ಏನೂ ಆಗುವುದಿಲ್ಲ. ನಾವು ಸಿದ್ಧಾರ್ಥದಿಂದ ಕಲಿತಕ್ಕಂಥ ಪಾಠನೇ ಇದು. ಏನು ಅಂತ ಕೇಳಿದರೆ, ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಉಂಡು ತಿಂದು ಆಟ ಆಡುವ ವಯಸ್ಸಿನೊಳಗೆ ಆ ಸದ್ಗುರುನಾಥ ಗೃಹತ್ಯಾಗವನ್ನು ಮಾಡಿ ಗುರು ಶೋಧನೆಗೆ ಪಟ್ಟಂಥ ಕಷ್ಟವನ್ನು ಅವಲೋಕನ ಮಾಡಿದರೆ ಬಹಳ ಆಶ್ಚರ್ಯ ಅನ್ನಿಸ್ತದೆ. ನಾವು ಮಾಡ್ತಕ್ಕಂಥದ್ದು ಅವರು ಆದದ್ದು ನೋಡಿದ್ರೆ ಬಹಳ ಅಜಗಜಾಂತರ ಅಂತ ಅನ್ನಿಸ್ತದೆ. ಅದಕ್ಕೇ ಅವರು ಒಂದು ವೇಳೆ ಮನುಷ್ಯನಲ್ಲಿ ಮನಸ್ಸು ಇಲ್ಲದಿದ್ದರೆ, ಸಾಧನೆ ಮಾಡಿರ್ತಕ್ಕಂಥ ಸಾಮರ್ಥ್ಯ ಇಲ್ಲದಿದ್ದರೆ, ಸಾಧನೆಯಲ್ಲಿ ಅವನಿಗೆ ಪ್ರೀತಿ ಭಕ್ತಿ ಇಲ್ಲದಿದ್ದರೆ, ಆ ಮನೆಯಾಗಿದ್ದರೂ ಅಷ್ಟೇ, ಮಠದಾಗಿದ್ದರೂ ಅಷ್ಟೇ, ಗುಡಿಯಾಗಿದ್ದರೂ ಅಷ್ಟೇ, ಎಲ್ಲಿದ್ದರೂ ಅಷ್ಟೇ, ಆ ಸ್ಥಾನ ಮನುಷ್ಯನಿಗೆ ದೊಡ್ಡವರು ಸಣ್ಣವರು ಮಾಡೋಂಗಿಲ್ಲ. ಮನುಷ್ಯನ ಕ್ರಿಯೆ ಜ್ಞಾನಗಳು ಅವನ ದೊಡ್ಡವನು ಮಾಡ್ತಾವ, ಅವನ ಭಾವ ಭಕ್ತಿ ಅವನು ದೊಡ್ಡವನು ಮಾಡ್ತಾವ, ಅವನ ಗುಣ ಕರ್ಮಗಳು ಅವನು ದೊಡ್ಡವನು ಮಾಡ್ತಾವ. ಅದಕ್ಕೆ ಬಹಳ ಸುಂದರವಾಗಿ ಈಗಿನ ವ್ಯವಹಾರ ದೃಷ್ಟಿಯಿಂದ ಸಿದ್ದೇಪಣ ಇನ್ನೊಂದು ವಚನ ಹೇಳ್ತಾರೆ, ವಿಲಾಯಿತಿ ಎಮ್ಮೆ ಆದರೆ ಏನು, ಅದು ತಿನ್ನುವುದು ಹುಲ್ಲೇ. ಎಮ್ಮೆ ಬಹುಶಃ ಭಾಳ ಆಂಧ್ರದಾಗ ಒಂದು ಕ್ವಾಣ ಮಾರ್ತೀರಿ, 1 ಕೋಟಿ ಚಿಲ್ಲರ್ ರೂಪಾಯಿ ಒಂದು ಕ್ವಾಣ, 1 ಕೋಟಿ ಮೇಲೆ ಮಾರ್ತೀರಿ. ಎಮ್ಮೆ 15, 20, 30, 50 ಲಕ್ಷ ರೂಪಾಯಿ ಇದಾವೆ, 20-30 ಹಾರಿ ಹಿಡ್ತಾವೆ. ಅದು ಯಾವ ದೇಶದ ಎಮ್ಮೆ ಇರೋದಕ್ಕೆ, ತಿನ್ನುವುದು ಹುಲ್ಲೇ. ವಿಲಾಯಿತಿ ಎಮ್ಮೆ ಆದರೇನು, ತಿನ್ನುವುದು ಹುಲ್ಲೇ.
ವಾರಾಣಸಿಯ ಬೆಕ್ಕಾದರೇನು ಅದು ತಿನ್ನುವುದು ಇಲ್ಲಿಯೇ. ಕಾಶಿ ಬೆಕ್ಕೇನು ತಿಂತಾವ? ಇಲ್ಲಿನೂ ತಿಂತಾವ. ಬೆಕ್ಕ ಇಲ್ಲದೆ ಇದ್ದರೇನು? ಅದಕ್ಕೆ ಅಂತಾರೆ ಅವರು, ವಾರಾಣಸಿಯ ಬೆಕ್ಕಾದರೆ ಅದು ತಿನ್ನುವುದು ಇಲ್ಲಿಯೇ. ಮಂತ್ರಿಣಿಯ ತಲೆಯಲ್ಲಿರುವ ಏನಾದರೇನು ಅದು ತಿನ್ನುವುದು ಹೆಡಸೆ. ಮಂತ್ರಿ ಅದರಲ್ಲಿ ಮತ್ತು ಅವ್ರ ತಲೆಯನ್ನು ಏನೇನು ತಿಂತಾವ? ಯಾರ ತಲೆಯನ್ನು ಮಂತ್ರಿ ತಲೆ ಇರಲಿ ಸಂತ್ರಿ ತಲೆ ಇರಲಿ, ಯಾರ ತಲೆಗಿದ್ದು ಏನು ತಿನ್ನೋದು ಏನದು? ಅದು ಹಲಸೆ ತಿಂತಾವೆ, ಮತ್ತೇನು ತಿಂತಾವೆ? ಅದಕ್ಕಂತಾರೆ ಅವರು, ಶ್ವೇತಭವನದ ಸೊಣಗಾದರೇನು? ಶ್ವೇತಭವನ ಅಂದರೆ ಅಮೇರಿಕದ್ದು ರಾಷ್ಟ್ರಪತಿ ಇರುವುದು. ಶ್ವೇತಭವನವಾದ ಸೊಣಗಾದರೆ ಅದು ಅದು ತಿನ್ನುವುದು ಅಡಿಗೆ ಮಾಂಸನೇ. ಅದೇ ತಿಂತದೆ, ತಿನ್ನೋದು ಮಾಂಸ ತಿಂತದೆ. ಯಾವ ಊರಾಗಿರಲ್ಲ ಗುಣ ಹೋಗಂಗಿಲ್ಲ ಅದರದ್ದು. ಅದಕ್ಕಂತಾರೆ ಅವರು, ಮಾನಸ ಸರೋವರದ ಕಪ್ಪೆಯಾದರೇನು? ಅದು ತಿನ್ನುವುದು ಹುಳವೇ, ಹುಳನೇ ತಿಂತದೆ. ಮಾನಸ ಸರೋವರದಾಗ ಇದ್ರೂ ಕೂಡ ಕಪ್ಪಿ ಹುಳನೇ ತಿಂತದೆ. ಯಾ ಎಮ್ಮೆರಲ್ಲಕ್ಕ ಕುಲ್ಲೇ ತಿಂತದೆ, ಮತ್ತೇನು ತಿನ್ನಂಗಿಲ್ಲ ಅಂತಾರೆ ಅವರು. ಅದಕ್ಕೆ ಹೇಳಿದ್ರೆ ಅವರು, ಸ್ವತಂತ್ರ ಸಿದ್ಧ ಬಸವೇ ಸಿದ್ದೇಶ್ವರ ಬುದ್ಧ ಬಸವ ಬಾಪೂಜಿ ದೇಶದಲ್ಲಿ ಇವರು ಇದ್ದರೇನು ಇವರು ಮೆಚ್ಚುವುದ ನಾಯಿಯನ್ನೇ, ನಾಯಿ ಗುಣನೇ ಇವರು ಅಂತ ಕಾಣ್ತಾರೋ. ಆಗ ಮನುಷ್ಯನ ಕೇವಲ ನಾವು ಯಾವ ದೇಶದಾಗ ವಸ್ತಿ ಮಾಡಿದ್ರೆ ಗುಡಿಯಾಗಿದ್ದ ಪೂಜಾರಿ ಏನು ಚಲೋ ಇರ್ತಾನೆ, ಮಠದಾಗಿದ್ದವರೆಲ್ಲ ಚಲೋ ಇರ್ತಾರೆ. ದೇಶ ಮನುಷ್ಯನಿಗೆ ಏನು ಮಾಡೋಂಗಿಲ್ಲ, ಗುಣ ಮಾತ್ರ ಅವೇ ಇರ್ತವೆ ಅಂತಾರೋ. ಅದಕ್ಕೆ ನಾವು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಈ ಜನ್ಮೋತ್ಸವದಲ್ಲಿ ನಾವು ತಿಳಿತಕ್ಕಂಥ ಎರಡು ಮೂರು ಗುಣಗಳದಾವೆ ನಮ್ಮಲ್ಲಿ ಇರಬೇಕು. ಅದಕ್ಕೆ ಇನ್ನೂ ಭಾಳ ಬೈದಾರ ಅವರು, ಶಾಸ್ತ್ರ ಹೇಳೋರ ಬಗ್ಗೆ ಬೈದಾರೆ, ಕೇಳೋರು ಪೂಜೆ ಮಾಡೋರ ಬಗ್ಗೆ ಬೈದಾರೆ, ಶಾಸ್ತ್ರ ಹೇಳಕ್ಕಂತ ಸುಳ್ಳು ಹೇಳೋದು ಬಿಡಲಿಲ್ಲ ಹೇಳ ಬಳಸೋದ್ ಬೈದ ನಾವು, ಪೂಜೆ ಮಾಡೋಕ್ಕೆ ಹೋಗೋದು ಕರೆ ದುಡ್ಡಿಗೆ ಲೋನ್ ಬಿಡಲಿಲ್ಲ. ಅದಕ್ಕೆ ಹೇಳ್ಯಾರ ಅವರು, ಎಲ್ಲ ಪೂಜಾರಿಗಳು ರಾಮಕೃಷ್ಣ ಆಗೋದಿಲ್ಲ, ಎಲ್ಲ ರಾತ್ರಿ ಎದ್ದು ಹೋದವರೆಲ್ಲ ಏನಪ್ಪ ಅಂತ ಕೇಳಿದ್ರೆ ಬುದ್ಧ ಆಗಂಗಿಲ್ಲ, ಎಲ್ಲ ಸನ್ಯಾಸಿ ಬೇಕಂದ್ರೆ ಆಗಂಗಿಲ್ಲ ಅಂದರು. ಹಾಗೆ ಸಾಮಾನ್ಯವಾಗಿರ್ತಕ್ಕಂಥ ಗುಣಗಳನ್ನಾದರೂ ಕೂಡ ನಮ್ಮ ಮನಸ್ಸಿಗರೇ ಜಗತ್ತಿಗೆ ನಾಚದಿದ್ದರೆ ಮನಸ್ಸಿಗರೇ ನಾಚು ಅಂದ ಸಿದ್ಧಾರೂಢ ಸ್ವಾಮಿಗಳಾದ ಮೂರ್ನಾಲ್ಕು ಗುಣ ಏನು? ಯಾರು ಅಪಕಾರ ಮಾಡದವರಿಗೂ ಉಪಕಾರೇ ಮಾಡಬೇಕು ಒಂದು ಗುಣ, ಎಷ್ಟೇ ಕಷ್ಟ ಆದರೂ ಕೂಡ ಅದರ ಸಹನ ಮಾಡಬೇಕು ಎರಡನೇ ಗುಣ, ತನ್ನಿಂದ ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಕಲ್ಯಾಣ ಮಾಡಬೇಕು ಇವು ಮೂರು ಗುಣ. ಭಾಳ ಬೇಡ, ಅವರ ಚರಿತ್ರೆಯಲ್ಲಿ ಸಾವಿರಾರು ದೇವರದರ ಅವರಂಗೆ ನಾವು ಆಗ ಸಾಧ್ಯ ಇಲ್ಲ ಅಂದ್ರೂ ಒಂದು ಮೂರ್ನಾಲ್ಕು ಗುಣ ಸಾಮಾನ್ಯವಾಗಿ ನಾವು ಯಾರನ್ನು ಆಶ್ರಯ ಮಾಡಿಕೊಂಡಿದ್ದೀವಿ ಯಾರು ಅದಾರೆ ಅವ್ರಿಗೆ ಕೇಡಬಗಿಲಾರ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಸಾಧ್ಯ ಆದಷ್ಟು ಸಹನ ಮಾಡಿಕೊಳ್ಳತಕ್ಕಂಥ, ನಮ್ಮ ಜೀವನದಲ್ಲಿ ಭಾಳ ಇಲ್ಲ ಅಂದರೂ ಕೂಡ ಸ್ವಲ್ಪರೇ ಸೇವಾಭಾವ ಮಾಡತಕ್ಕಂಥದ್ದು, ಇವು ಕೆಲವೊಂದು ಗುಣಗಳನ್ನು ಸಿದ್ಧಾಂತ ಚರಿತ್ರೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಪುಣ್ಯಾತ್ಮರೇ, ನಾನು ನನ್ನ ದೃಷ್ಟಿಯಿಂದ ನಾನು ನನ್ನ ದೃಷ್ಟಿ ಹೇಳ್ತಕ್ಕಂಥದ್ದು ಏನು ಅಂದರೆ, ಯಾವ ಮನುಷ್ಯ ಶ್ರದ್ಧೆಯಿಂದ ಅವರನ್ನು ನಂಬ್ಯಾನೆ, ಶ್ರದ್ಧೆಯಿಂದ ಅವರ ಸೇವಾ ಮಾಡ್ತಾನೆ, ಸಾಕ್ಷಾತ್ ನನ್ನ ಕಲ್ಯಾಣ ಅವನಿಂದ ಅದ ಅಂತ ನಂಬಿದವರಿಗೆ ಇಲ್ಲಿವರೆಗೆ ಸಿದ್ಧಾರ್ಥ ಕೈ ಬಿಟ್ಟಿಲ್ಲ, ಮುಂದೂ ಬಿಡಂಗಿಲ್ಲ, ಇದು ನಿಶ್ಚಿತ ಅದ. ಕಷ್ಟಗಳು ಬರ್ತಾವೆ, ಏನೇ ಬರ್ತಾವೆ, ಆ ಕಷ್ಟಗಳಿಗೆ ಅಂಜಿ ನಾವು ದಾರಿ ಬಿಟ್ಟೇವಿ, ಭಕ್ತಿ ಬಿಟ್ಟೇವಿ, ಪ್ರೀತಿ ಬಿಟ್ಟೇವಿ ಅಂದರೆ ನಮ್ಮನ್ನು ಎಂದು ಪರಮಾತ್ಮ ಕಾಪಾಡಂಗಿಲ್ಲ. ಎಲ್ಲಿ ಹರಮುನಿದರೆ ಗುರು ಕಾಯುವನು, ಗುರುಮುನಿದರೆ ಯಾರು ಕಾಯುವರು ಅಂತ ಶಾಸ್ತ್ರ ಎಲ್ಲ ಹೇಳ್ತಾರೆ. ಸದ್ಗುರುವಿಗೆ ಬೇಡಾದವ ನಮ್ಮಲ್ಲಿ ಹಳ್ಳಿಯಾಗ ಹೇಳ್ತಿರು,
ಗಂಡಗೆ ಬೇಡಾದ್ರೆ ಮನೆಯಾಗಿರಬಾರ್ದು, ಗೌಡಗೆ ಬೇಡಾದರೂ ಊರಾಗಿರಬಾರ್ದು, ಸರ್ಕಾರಕ್ಕೆ ಬೇಡಾದ್ರೆ ದೇಶದಾಗ ಇರಬಾರ್ದು. ಜಿಲ್ಲಾ ಪಾರು ಮಾಡ್ತಾರೆ ಅವರು, ದೇಶ ಪಾರು ಮಾಡ್ತಾರೆ. ಇನ್ನು ಗುರುವಿಗೆ ಬೇಡದಾದ್ರೆ ಜನ್ಮದಾಗೆ ಇರಬಾರ್ದು ಅಂದರು ಅವರು. ನಿನ್ನ ಜೀವನದಾಗ ಇರುವುದು ಗುರುವಿ ಬೇಡ, ನಿನ್ನ ಜೀವನದೇ ಇರಬಾರ್ದು. ಗಂಡು ಬೇಡಾದರೆ ಮನೆ ಬಿಡ್ತಾರೆ, ಗೌಡ ಬೇಡಾದರೆ ಊರು ಬಿಡ್ತಾರೆ, ಸರ್ಕಾರ ಬೇಡಾದರೆ ದೇಶ ಬಿಡ್ತಾನೆ, ಗುರು ಬೇಡ ಅಂದರೆ ಜನ್ಮನೇ ಬಿಡಬೇಕು, ಮನುಷ್ಯ ಜೀವಂತ ಇರಬಾರ್ದು. ಇವೆಲ್ಲ ನಿಷ್ಠೆಗಳು ಏನದಾವ ಅಂತ ಕೇಳಿದರೆ ನಮ್ಮನ್ನು ಬೆಳಗ್ತಾವ. ನಾನು ಪುನಃ ಪುನಃ ನಿಮ್ಮೆಲ್ಲರಿಗೆ ಹೇಳಕತ್ತೀನಿ, ನೀವು ಶಾಸ್ತ್ರಕ್ಕಂದ್ರೆ ದೊಡ್ಡವರಾಗ್ತೀರಿ ಬಡ ಬಡ ಮಾತಾಡಿದ್ರೆ ಇದು ಬಿಲ್ಕುಲ್ ಬಿಟ್ಟು ಬಿಡ್ರಿ. ನೀವು ಭಾಳ ಶಾಣೆ ಇರೋದಾರೆ ಜಗತ್ತಿನೊಳಗೆ ನಿಮ್ಮಂಥ. ನಾವು ಯಾರು ಅವ್ರದ್ದು ಅಂತ ಶಾಣೆ ಇರೋದಾರೆ. ನಿಮ್ಮನ್ನು ಕಾಪಾಡೋದು ನಿಮ್ಮ ಗುರುಭಕ್ತಿನೇ, ನಿಮ್ಮನ್ನು ಕಾಪಾಡೋದು ನಿಮ್ಮ ಶ್ರದ್ಧೆನೇ ಕಾಪಾಡ್ತಾ ವಿನಃ ನಿಮ್ಮ ಶಾಸ್ತ್ರ ಎಂದೂ ಕಾಪಾಡೋಂಗಿಲ್ಲ. ಎಂದೂ ಕಾಪಾಡಲಿ, ಯಾರಿಗೆ ಕಾಪಾಡಿಲ್ಲ, ನಿಮಗೆ ಯಾರಿಗೆ ಕಾಪಾಡಿ? ಕಾಶಾಗೆ 100 ರೂಪಾಯಿ 1000 ರೂಪಾಯಿ 10-20 ಸಾವಿರ ಹೇಳೋರು ಪಾಠ ಹೇಳೋದ್ರೆ ಅದಾರ ಇಲ್ರಿ, ಅದಾರ ಭಾಳ ಮಂದಿ ಅದಾರ ಕಾಪಾಡ್ತಾರೆ. ಅವ್ರ ಹೆಸರು ಯಾರಿಗೆ ಗೊತ್ತದ? ಯಾರಿಗೆ ಗೊತ್ತಿಲ್ಲ ಅವ್ರ ಹೆಸರು. ಅಲ್ಲೇ ಕಾಶಾಗೆ ಗೊತ್ತದ, ಮತ್ತೆ ಯಾರಿಗೆ ಗೊತ್ತಿಲ್ಲ. ಯಾಕೆ ಅವ್ರ ಪಾಠ ಯಾವಾಗಲೂ ಮನುಷ್ಯನಿಗೆ ಸುಖ ಕೊಡ್ತದಂತಲ್ಲ, ನಮ್ಗೆ ಆನಂದ ಕೊಡು ನಮ್ಮ ಶ್ರದ್ಧೆ, ನಮ್ಮ ಭಕ್ತಿ, ನಮ್ಮ ಗುರು ಪ್ರೀತಿ ನಮಗೆ ಫಲ ಕೊಡ್ತದೆ. ಪುಣ್ಯಾತ್ಮರೇ, ನಾನು ಭಾಳ ಚಲೋ ಆಗ್ಬೇಕು ಬೆಳಿಬೇಕಂತ ಅಂದಿದ್ರೆ ಹೆಂಗೆ? 100 ಪೂಜೆ ಇದ್ರೂ ಕಿಮ್ಮತ್ತಿಲ್ಲ, ಒಂದು ಅಂಕಿ ಇರಬೇಕು ಹಿಂದೆ. ಆ ಅಂಕಿ ಇದ್ದರೆ ಆ ಪೂಜೆ ಕಿಮ್ಮತ್ತದ. ಅಂಕಿ ಇಲ್ಲ ಅಂದರೆ ಆ ಪೂಜೆಗೆ ಏ ಪೂಜೆ 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 ಕಡೆಗೆ ಬರೋಬ್ಬರಿ ಪೂಜೆನೇ ಅಂತ. ಹಾಗೆ ನಮ್ಮ ಅಂತ್ಯಕ್ಕೆ ಸದ್ಗುರು ಅನ್ನತಕ್ಕ ಭಕ್ತಿ ಅನ್ನತಕ್ಕಂಥದ್ದು ಒಂದು ಅಂಕಿ ಇಲ್ಲ. ನೀ ಎಷ್ಟು ಶಾಸ್ತ್ರ ಓದಿದ್ರು ಕೂಡ ಪೂಜೆ ಪೂಜೆ ಪೂಜೆನೇ ಅಂತ, ಏನು ದುಡ್ಡು ಅರ್ಥ ಕೊಡೋಂಗಿಲ್ಲ ಅದಕ್ಕೆ. ಅದಕ್ಕೆ ನಾವು ನಿಮ್ಮೆಲ್ಲರಿಗೆ ಕೇಳ್ಕೊಳ್ಳೋದು ಅಷ್ಟೇ, ಶಾಸ್ತ್ರ ಅಭ್ಯಾಸ ಜೊತೆಗೆ ಸದ್ಗುರು ಸಿದ್ಧಾರ್ಥರು ಪರಮ ಭಕ್ತಿ ಪ್ರೀತಿ ನಿಮಗೆ ಅದ ಇಲ್ಲೋ ನಿಮಗೆ ಗೊತ್ತು, ಇರಬೇಕು. ನೀವು ಎಲ್ಲಿದೆ ಅಲ್ಲಿ ಭಕ್ತಿ ಇಡ್ರಿ, ಇಲ್ಲಿ ಸಿದ್ಧಾರ್ಥರು ಅಂತ ಅನ್ನಕತ್ತೀರಿ, ನಿಮ್ಮ ಗುರು ಭಕ್ತಿ ಎಲ್ಲಿದೆ ಅಲ್ಲಿ ಇಡ್ರಿ. ಎಲ್ಲ ಸದ್ಗುರುನೇ ಕಾಪಾಡ್ತಾನೆ, ನಮ್ಮ ಶಾಸ್ತ್ರ ನಮಗೆ ಕಾಪಾಡೋದಿಲ್ಲ. ಶಾಸ್ತ್ರ ಕೇವಲ ದಾರಿ ತೋರಿಸ್ತದ ಅಷ್ಟೇ, ಮುಡ್ಸಮ ಅದ್ರ ಫಲ ಕೊಡ್ತಕ್ಕಂಥ ಸದ್ಗುರು ಅದ. ಹೊಲ ಕೂಲಿ ಮಾಡಿದ್ರೆ ಹೊಲ ಕೂಲಿ ಕೊಡೋಂಗಿಲ್ಲ, ಕೂಲಿ ಕೊಡೋ ಮಾಲಕ್ ಇರ್ತಾನೆ. ಹಾಗೆ ನಾವೆಲ್ಲ ಅಭ್ಯಾಸ ಮಾಡೋದು ಇದು ಕೂಲಿ ಕೆಲಸದ, ಅದರ ಫಲ ಸದ್ಗುರುನಾಥ ಪರಮಾತ್ಮ ಕೊಡ್ತಾನೆ ಅಂತ ಅಚಲವಾದ ಏನಪ್ಪ ಭಕ್ತಿ ನಮಗೆ ಸದ್ಗುರು ಸಿದ್ಧಾರೂಢ ಕೊಡಬೇಕು. ನಾವೆಲ್ಲ ಅಂತೇ ನಮಗೇನೂ ಬರೋಂಗಿಲ್ಲ, ಆದರೆ ಒಂದು ಸಿದ್ಧಾರೂಢ ಹೇಳಿದ್ರೆ ಎಲ್ಲನೂ ಬರ್ತಾರೆ. ನಮಗೇನೂ ಬರಲಿ ಅಂದರೂ ಕಾಪಾಡ್ತಾನೆ ಸದ್ಗುರುನಾಥ ಕಾಪಾಡ್ತಾನೆ. ಹೆಂಗೆ ಕೂಸಿಗೆ ತಾಯಿ ಕಾಪಾಡ್ತಾಳೆ, ಕೂಸಿ ಏನು ಮಾಡ್ತಾಳೆ, ತಾಯಿನೇ ಕಾಪಾಡ್ತಾಳೆ. ಹಾಗೆ ಸದ್ಗುರುನಾಥ ಗುರು ತಂದೆ ಗುರು ತಾಯಿ ಗುರು ಬಂಧು ಬಳಗ ಅಂತೇವಿ. ಅಂಥ ಅಚಲವಾದ ನಾವು ಸದ್ಗುರುನಾಥ ಬೇಡ್ಕೊಳ್ಳೋದಿದೆ. ಹೇ ಗುರುನಾಥ, ಸಾಯುವ ತನಕನೂ ಕೂಡ ನಿನ್ನ ನೆನೆಸ್ಕೋತು ಸಿದ್ಧಾಡು ಅನ್ಕೋತೇನೆ ಪ್ರಾಣ ಹೋಗಬೇಕು ಅಂಥದ್ದು ಭಕ್ತಿ ಕೊಡಪ್ಪ, ಆ ಶ್ರದ್ಧೆಯನ್ನು ಕೊಡುವಂಥ ಗುರುಚರಣದಲ್ಲಿ ಪ್ರಾರ್ಥನೆಯಿಂದ ಕಳಕಳಿಯಿಂದ ಕೇಳ್ಕೊಳ್ಳೋದು ಅದೇ ಅದೇ. ಸಮಯ ಬಿಡೋ ಬಲವಾನ, ಸಮಯ ಭಾಳ ದೊಡ್ಡದು ಎಲ್ಲಕ್ಕಿಂತ. ಅದಕ್ಕೆ ನಾವು ಕಾಲ ಅಂತ ಕರಿತೇವೆ. ಅದು ಕಾಲನ ಕೂಡ ಪರಮಾತ್ಮನೇ ಅದನ್ನು ಗೀತೆಯಲ್ಲಿ ಹೇಳೇ, ನಾನು ಕಾಲೋಸ್ಮಿ ಭರತ ಋಷಭ. ಪರಮಾತ್ಮ ಕಾಲದ ಸಮಯ, ಇದೆಲ್ಲ ಕಾಲ ಸಮಯ ಅಂದರೆ ಪರಮಾತ್ಮನ ಸ್ವರೂಪ. ಅದಕ್ಕೆ ಯಾವ ಕಾಲ ಹೆಂಗೆ ಬರ್ತದೆ ಹಂಗೆ ನಾವು ಇರಾಕ ಕಲಿಬೇಕು. ಹೊತ್ತು ಬಂದಾಗ ಛತ್ರಿ ಹಿಡಿ ಅಂತಾರಲ್ಲ, ಈಗ ಕಾಲನೇ ಬಹು ಜನರು ಕೂಡಬಾರ್ದು ಅಂತ ನಮ್ಮ ಇಷ್ಟೊತ್ತಕ್ಕ ಟಿ ವಿಯೊಳಗೆ ಅದೇ ಹೇಳಿದೆ. ಬೀದರ್ ಸಂಪೂರ್ಣ ಕೆಟ್ಟ ಹೋಗಿದೆ, ಎಲ್ಲಿ ಇಲ್ಲ, ರೋಡ್ ಮೇಲೆ ಮಕ್ಕೊಂಡ್ರೆ ಅಂತ ಎಲ್ಲ ತೋರಿಸಿದ್ರು. ರೋಡ್ ಮೇಲೆ ಮಕ್ಕೊಳ್ಳೋ ಇಷ್ಟು ನಮ್ಮ ಬೀದರ್ದಾಗ ಭಾಳ ಏನಪ್ಪ ಕೆಟ್ಟದ ಈ ಕೊರೋನಾದಿಂದ. ಎಲ್ಲರೂ ಏನಪ್ಪ ಅಂತ ಕೇಳಿದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂದಂಗೆ
ಸಿದ್ಧಾರೂಢ ಮಹಾಸ್ವಾಮಿಗಳು ಎಲ್ಲರಿಗೆ ಸಮಸ್ತ ಭಕ್ತಾದಿಗಳಿಗೆ ಸಮಸ್ತ ಜನರಿಗೆ ಆಯುರಾರೋಗ್ಯ ಕೊಡಲಿ ಅಂತ ಸದ್ಗುರುನಾಥನಲ್ಲಿ ಪುನಃ ಪುನಃ ಪ್ರಾರ್ಥನೆ ಮಾಡ್ತಾ ಈ ವರ್ಷ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರಿತ್ತು. ಮ್ಯಾನ್ ಪ್ರಪೋಜಸ್ ಗಾಡ್ ಡಿಸ್ಪೋಜಸ್ ಅಂತ ಇಂಗ್ಲೀಷ್ನೊಳಗೆ ಹೇಳ್ತಾರೆ. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಅಂತ. ಈ ವರ್ಷ 30-35 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊಸ ರಥ ಮಾಡಿಸಿದ್ದೇವೆ. ಅದನ್ನು ಎಳಿಬೇಕು ಅಂತ ವಿಚಾರಿದ್ದರೆ ಸದ್ಗುರುವಿನ ಇಚ್ಛೆ ಇರಲಿಕ್ಕಿಲ್ಲ, ಪರಮಾತ್ಮನ ಇಚ್ಛೆ ಇರಲಿಕ್ಕಿಲ್ಲ. ಸಂಕ್ಷಿಪ್ತ ಪೂಜಾ ಮಾಡಿ ಬಿಡ್ರಿ ಅಂತ ಹೇಳಿದ್ದೇವೆ. ಮತ್ತು ಸದ್ಗುರುನಾಥನ ಇಚ್ಛೆ ಮತ್ತು ಅವನ ಇಚ್ಛೆ ಇತ್ತು ಅಂದ್ರೆ ದೊಡ್ಡದಾಗಿ ಮುಂದಿನ ವರ್ಷ ಆ ತೇರ ಉತ್ಸವವನ್ನು ಮಾಡಲಿಕ್ಕೆ ಬರ್ತದೆ. ಅದೆಲ್ಲದಕ್ಕೂ ಕೂಡ ಸಿದ್ಧಾರೂಢ ಮಹಾಸ್ವಾಮಿಗಳ ದಯ, ನಮ್ಮೆಲ್ಲರ ಮೇಲೆ ಸದಾ ಅವನ ಕರುಣೆ ಕೃಪಾ ಇರಲಿ ಅಂತ ಅವರ ಚರಣದಲ್ಲಿ ಪ್ರಾರ್ಥಿಸ್ತಾ ಈಗ ತೊಟ್ಟಿದ ಕಾರ್ಯಕ್ರಮವನ್ನು ಮಾಡಿ ನಾವು ಮುಗಿಸೋಣ.